ಮತದಾನ ಮುಗಿಯೋದಕ್ಕೆ ಇನ್ನು 3 ಗಂಟೆ ಬಾಕಿ ಇದೆ. ಮತಗಟ್ಟೆ ಅತ್ತ ದೌಡಾಯಿಸ್ತಿದ್ದಾರೆ ಜನರೆಲ್ಲರೂ ಕೂಡ. ಬಿಗಿ ಭದ್ರತೆಯ ನಡುವೆ ಬೈ ಎಲೆಕ್ಷನ್ ನಡೀತಾ ಇದೆ. ಸೊ ಬೈ ಎಲೆಕ್ಷನ್ ರಣಕಣದ ಚಿತ್ರಣವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಕೇವಲ 3 ಗಂಟೆ ಬಾಕಿ ಇರ್ತಕ್ಕಂಥದ್ದು ಮತದಾನ ಮುಕ್ತಾಯ ಆಗೋದಕ್ಕೆ. ಮತದಾರರೆಲ್ಲ ಧಾವಿಸ್ತಾ ಇದ್ದಾರೆ ಮತಗಟ್ಟೆಗೆ, ವೋಟ್ ಮಾಡೋದಕ್ಕೆ ಧಾವಿಸ್ತಾ ಇದ್ದಾರೆ. ಅನೇಕ ಕಡೆಗಳಲ್ಲಿ ಸ್ವಲ್ಪ ನಿಧಾನಗತಿಯ ಮತದಾನ ಆಗ್ತಾ ಇದೆ, ಇನ್ನು ಹಲವು ಕಡೆಗಳಲ್ಲಿ ವೇಗವನ್ನು ಪಡ್ಕೊಂಡಿದೆ. ಇನ್ನು ಕೇವಲ 3 ಗಂಟೆ ಬಾಕಿ ಇದೆ. ಎಲ್ಲೆಲ್ಲಿ ಬೈ ಎಲೆಕ್ಷನ್ ನಡೀತಾ ಇದೆ ವೀಕ್ಷಕರೇ, ನೀವು ಕೂಡ ಹೋಗಿ ಬೇಗ ಬೇಗ ವೋಟ್ ಮಾಡಿ. ಸೊ ಇದೀಗ ಮಧ್ಯಾಹ್ನ 3 ಗಂಟೆಯ ಹೊತ್ತಿಗೆ ಯಾವ ರೀತಿಯಲ್ಲಿ ಇದೆ ಮತಕ್ಷೇತ್ರಗಳ ಚಿತ್ರಣ, ಯಾವ ರೀತಿಯಲ್ಲಿ ನಡೀತಾ ಇದೆ ಬೈ ಎಲೆಕ್ಷನ್, ಅಭ್ಯರ್ಥಿಗಳ ವಾಕ್ ಸಮರ, ಅಭ್ಯರ್ಥಿಗಳ ಬೆಂಬಲಿಗರ ಮಾತಿನ ಚಕಮಕಿ, ಜನರ ಉತ್ಸಾಹ ನಿರುತ್ಸಾಹ ಯಾವ ರೀತಿಯಲ್ಲಿದೆ ಎಲ್ಲ 15 ಕ್ಷೇತ್ರಗಳಲ್ಲಿ ಅಪ್ಡೇಟ್ ನಿಮ್ಮ ಮುಂದಿಡ್ತಾ ಇದೆ ನ್ಯೂಸ್ 18. ಬೇಗ ಬೇಗ ಒಂದು ವೋಟ್ ಮಾಡ್ಬಿಡ್ಬೇಕಪ್ಪ ಅಂತ ಮತದಾರರೆಲ್ಲ ಮತಗಟ್ಟೆ ಅಂತ ಧಾವಿಸ್ತಾ ಇದ್ದಾರೆ. ಸಾಯಂಕಾಲ 6 ಗಂಟೆ ಒಳಗಡೆ ಒಂದು ವೋಟ್ ಮಾಡ್ಬಿಡ್ಬೇಕು ಅಂತ ಹೋಗ್ತಾ ಇದ್ದಾರೆ. ಇನ್ನೂ ಸಾಕಷ್ಟು ಕಡೆಗಳಲ್ಲಿ ನಿಧಾನಗತಿಯಲ್ಲೇ ಸಾಗ್ತಾ ಇದೆ ಮತದಾನ. ಸೊ ಒಟ್ಟಾರೆ ಜನರಲ್ ಎಲೆಕ್ಷನ್ಸ್ ಕಂಪೇರ್ ಮಾಡಿದ್ರೆ ನ್ಯಾಚುರಲಿ ಬೈ ಎಲೆಕ್ಷನ್ಸ್ ಇದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಆಗ್ತಾ ಇರ್ತಕ್ಕಂಥದ್ದು ಮತದಾನ. ಆದರೆ ರಾಜಕೀಯ ನಾಯಕರ ಜಿದ್ದಾಜಿದ್ದಿಯ ದೃಷ್ಟಿಯಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಚುನಾವಣೆ. ಸೊ ಅನೇಕ ಜನರ ಭವಿಷ್ಯ ನಿರ್ಧಾರ ಆಗುವಂತಹ ಒಂದು ಚುನಾವಣೆ. ಚುನಾವಣೆಯ ನಂತರದ ರಾಜಕೀಯ ಪರಿಣಾಮಗಳು ಕೂಡ ಸಾಕಷ್ಟು ಇರುತ್ತೆ. ಹಾಗಾಗಿ ಎಲ್ಲ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂಥ ಸಂದರ್ಭ. ಬಿಗಿ ಭದ್ರತೆಯ ನಡುವೆ ಬೈ ಎಲೆಕ್ಷನ್ ನಡೀತಾ ಇದೆ. ಅನೇಕ ಮಂದಿ ಹೊಸ ಮತದಾರರು, ಇವತ್ತಷ್ಟೇ ಫಸ್ಟ್ ಟೈಮ್ ವೋಟ್ ಮಾಡಿರ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆ ಒಂದು ಖುಷಿಯನ್ನು ಅವರು ಅನುಭವಿಸ್ತಾ ಇದ್ದಾರೆ, ಮತದಾನ ಮಾಡಿದ ತಮ್ಮ ಹಕ್ಕನ್ನು ಚಲಾಯಿಸಿದಂತಹ ಖುಷಿಯನ್ನು ಅನುಭವಿಸ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಮತದಾನ ಮಾಡಿ ತಮ್ಮೆಲ್ಲ ಕೆಲಸ ಕಾರ್ಯಗಳ ನಡುವೆನೂ ಬ್ಯುಸಿ ಶೆಡ್ಯೂಲ್ ಇರುತ್ತೆ, ಜೊತೆಗೆ ಮದುವೆ ಮುಂಜಿ ಈ ಥರದ ಕಾರ್ಯಕ್ರಮಗಳ ನಡುವೆನೂ ಬಂದು ಮತದಾನ ಮಾಡಿ ತಮ್ಮ ಜವಾಬ್ದಾರಿಯನ್ನು, ಸಾಮಾಜಿಕ ಹೊಣೆಗಾರಿಕೆಯನ್ನು ಮೆರೆದಿದ್ದಾರೆ. ಹಾಗೆಯೇ ಸಾಕಷ್ಟು ಮಂದಿ ವಯೋವೃದ್ಧರು ಕೂಡ ತಮ್ಮೆಲ್ಲ ಕಷ್ಟಗಳ ಸಂಕಷ್ಟಗಳ ನಡುವೆನೆ ಬಂದು ವೋಟ್ ಮಾಡಿದ್ದಾರೆ. ಒಟ್ಟಾರೆ ಈ ರೀತಿ ರಾಜ್ಯಾದ್ಯಂತ 15 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಹವಾಸ್ ಆಗಿದೆ. ನೋಡ್ತಾ ಇದ್ದೀವಿ ಚಿಕ್ಕಬಳ್ಳಾಪುರದಲ್ಲಿ ಇದು ಒಂದೇ ಕುಟುಂಬದ 110 ಜನ ಬಂದು ವೋಟ್ ಮಾಡಿದ್ದಾರೆ. ಅವಿಭಕ್ತ ಕುಟುಂಬ, ಇತ್ತೀಚಿನ ದಿನಗಳಲ್ಲಿ ಅವಿಭಕ್ತ ಕುಟುಂಬ ಇರೋದೇನೆ ಬಹಳ ಬಹಳ ಕಡಿಮೆ, ಅದರಲ್ಲೂ ಒಂದೇ ಕುಟುಂಬದಲ್ಲಿ 110 ಜನ ಇದ್ದಾರೆ ಅಂತಂದ್ರೆ ಬಹಳ ಬಹಳ ವಿಶೇಷ. ಚಿಕ್ಕಬಳ್ಳಾಪುರದಲ್ಲಿ ಆ ಕುಟುಂಬದ 110 ಜನ ಬಂದು ವೋಟ್ ಮಾಡಿರ್ತಕ್ಕಂಥದ್ದು. ಕೆಲವೇ ಕೆಲವು ಕಡೆ ಈ ಒಂದು ದೃಶ್ಯನ ನೋಡ್ಬೋದು, ಈ ರೀತಿ ಅವಿಭಕ್ತ ಕುಟುಂಬ ಇರತಕ್ಕಂಥದ್ದು. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ದಿವ್ಯಾಂಗರು ಬಂದು ವೋಟ್ ಮಾಡಿರ್ತಕ್ಕಂಥ ದೃಶ್ಯ, ಗೋಕಾಕ್ನ ದೃಶ್ಯ. ಸೊ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಪ್ರಜಾಪ್ರಭುತ್ವ ವೋಟ್ ಮಾಡುವ ಹಕ್ಕನ್ನ ಕೊಡುತ್ತೆ. ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಭಾಗಿಯಾಗುವ ಹಕ್ಕು ಪ್ರತಿಯೊಬ್ಬ ಪ್ರಜೆಗೂ ಕೂಡ ಕೊಡುತ್ತೆ. ದಿವ್ಯಾಂಗರು ಬಂದು ಅನೇಕ ಕಡೆ ವೋಟ್ ಮಾಡಿರ್ತಕ್ಕಂಥದ್ದು, ವಯಸ್ಸಾದಂಥವ್ರು, ಬಸರಿಯರು, ಬಾಣಂತಿಯರು, ಅವತ್ತಷ್ಟೇ ಇವತ್ತಷ್ಟೇ ಮದುವೆ ಆಗ್ತಾ ಇರ್ತಕ್ಕಂಥವ್ರು ಅನೇಕರು ಬಂದು ವೋಟ್ ಮಾಡಿದ್ದಾರೆ. ರಾಜ್ಯದ ರಾಜಕೀಯ ದಿಕ್ಕು ದಿಶೆಯನ್ನ ನಿರ್ಧರಿಸುವಲ್ಲಿ ಇವತ್ತು ಇಷ್ಟು ದಿನ ರಾಜಕಾರಣಿಗಳ ಆಟವನ್ನು ನೋಡ್ತಾ ಇದ್ವಿ, ಇವತ್ತು ಜನರ ಆಟ ನಡೆಯುವಂತಹ ದಿನ, ಜನರು ಪಾಲ್ಗೊಳ್ಳುವಂತಹ ದಿನ. ಇಷ್ಟು ದಿನ ರಾಜಕಾರಣಿಗಳ ಬಗ್ಗೆ ಕೇವಲ ಮಾತನಾಡ್ತಾ ಇದ್ರು, ಇವತ್ತು ಈ ಒಂದು ವ್ಯವಸ್ಥೆಯಲ್ಲಿ ಸ್ವತಃ ಪಾಲ್ಗೊಳ್ಳುವಂತಹ ದಿನ ಜನಸಾಮಾನ್ಯರಿಗೆ. ರಾಯ್ ನಮ್ಮೆಲ್ಲ 15 ಕ್ಷೇತ್ರಗಳಲ್ಲಿ 15 ರಿಪೋರ್ಟರ್ಸ್ ರೆಡಿ ಇದ್ದಾರೆ ಗ್ರೌಂಡ್ ರಿಪೋರ್ಟ್ ಕೊಡೋದಕ್ಕೆ. ಮಹಾಲಕ್ಷ್ಮಿ ಲೇಔಟ್ ಹೋಗೋಣ. ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಏನ್ ಸಿಚುವೇಶನ್ ಇದೆ ತಿಳ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ನೇರ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಏನಿದೆ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸಿಚುವೇಶನ್? ನಾವು ಮಹಾಲಕ್ಷ್ಮಿ ಲೇಔಟ್ ಗೆ ಹೋದಾಗ ಅದು ಎಷ್ಟು ಜಿದ್ದಾಜಿದ್ದಿ ಇತ್ತು ಅಂತಂದ್ರೆ, ಕುರುಕ್ಷೇತ್ರ ಅಖಾಡ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ರಿಗೊಬ್ರು ಇನ್ನೇನು ಹರಿ ಆಯ್ತಾರೆ ಅನ್ನೋಷ್ಟ್ರ ಮಟ್ಟಿಗಿನ ಜಿದ್ದಾಜಿದ್ದಿ ಇತ್ತು. ಗೋಪಾಲಯ್ಯ ಪರ ಮತ್ತು ವಿರುದ್ಧ ಎರಡು ಕೂಡ, ಏನೇ ಇದ್ರು ಗೋಪಾಲಯ್ಯ ಅನ್ನೋ ಸೆಂಟರ್. ಈಗ ಹೇಗಿದೆ ಪರಿಸ್ಥಿತಿ ಅಲ್ಲಿ, ವೋಟಿಂಗ್ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಸಂಜಯ್?
ಹೌದು ಶ್ರೀಲಕ್ಷ್ಮಿ ಅವರೇ, ಏನು ಜಿದ್ದಾಜಿದ್ದಿನ ಕಣವಾಗಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಮತದಾನಕ್ಕೆ ಮಧ್ಯಾಹ್ನದವರೆಗೂ ಸಹ ನೀರಸ ಪ್ರತಿಕ್ರಿಯೆ ಇತ್ತು ಅಂತಲೇ ಹೇಳ್ಬೋದು. ಯಾಕಂತಂದರೆ 1.5 ಗಂಟೆ ಸುಮಾರಿಗೆ ಕೇವಲ 22% ಅಷ್ಟು ಮಾತ್ರ ಮತದಾನವಾಗಿತ್ತು. ಯಾಕೆ ಮತದಾರರಿಗೆ ಏನಾದ್ರು ಭ್ರಮ ನಿರಸವಾಗಿದೆಯಾ ಈ ಒಂದು ಉಪಚುನಾವಣೆ ಬಗ್ಗೆ, ಬೇಡದ ಚುನಾವಣೆ ಅಂತ ಏನಾದ್ರು ಮತದಾರರು ಮತ ಚಲಾವಣೆಯಲ್ಲಿ ಭಾಗಿಯಾಗಿಲ್ವಾ ಅಂತಕ್ಕಂಥದ್ದು ಪ್ರಶ್ನೆ ಮೂಡಿರ್ತಕ್ಕಂಥದ್ದು. ಈಗ ಸುಮಾರು ಇನ್ನೂ ಒಂದು 5% ಜಾಸ್ತಿ ಆಗಿದ್ದು ಸಹ 25-30% ಅಷ್ಟೇ ಮತದಾನವಾಗಿರ್ಬೋದು ಅಂತ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಒಟ್ಟಾರೆ ಇನ್ನು ಮತದಾನಕ್ಕೆ 6 ಗಂಟೆಗೆ ಮುಕ್ತಿ ಆಗುತ್ತೆ. ಅಷ್ಟರಲ್ಲಿ ಮತದಾರರು ಹೆಚ್ಚಿನ ಒಳವನ್ನು ತೋರಿಸಿ ಎಷ್ಟು ಶೇಕಡ ಅವರು ಮತದಾನ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಇನ್ನು ನೀವು ಹೇಳ್ದಂಗೆ ಈ ಒಂದು ಕ್ಷೇತ್ರದಲ್ಲಿ ಗೋಪಾಲಯ್ಯ ಮತ್ತು JDSನ ಗಿರೀಶ್ ನಾಶಿ ನಡುವೆ ಜಿದ್ದಾಜಿದ್ದಿನ ಕಣ ಏರ್ಪಟ್ಟಿದೆ. ಏನು ಮೊದಲು ಗೋಪಾಲಯ್ಯನವರು ಹೇಳ್ತಾರೆ, ಈ ಕ್ಷೇತ್ರದಲ್ಲಿ ನಾನು ಸಾಕಷ್ಟು ಕೆಲಸವನ್ನು ಮಾಡಿದ್ದೀನಿ, ಗೆಲುವು ನಂದೇ ಅಂತ. ಮಧ್ಯಾಹ್ನ ನಂತರ JDS ಅಭ್ಯರ್ಥಿ ಗಿರೀಶ್ ನಾಶಿ ಅವರು ಸಿಕ್ಕಿ ಹೇಳ್ತಾರೆ, ನನ್ನ ಗೆಲುವೇ ಪಕ್ಕ, ಯಾಕಂತಂದರೆ JDS ಕಾರ್ಯಕರ್ತರು ಟಂಕ ಕಟ್ಟಿ ನಿಂತಿದ್ದಾರೆ ನನ್ನ ಒಂದು ಗೆಲುವಿಗಾಗಿ. ಇವಾಗ ಏನು ಗೋಪಾಲಯ್ಯ ಹೇಳಿದರೆ ಅದೆಲ್ಲ ಮತದಾರರು ಕೊಡುವ ತೀರ್ಪು ಏನಿದೆ ಅದು 9ನೇ ತಾರೀಕು ಗೊತ್ತಾಗುತ್ತೆ. ಹಾಗಾಗಿ ನನ್ನ ಗೆಲುವು 9ನೇ ತಾರೀಕು ಪಕ್ಕ ಅಂತಕ್ಕಂಥ ಮಾತನ್ನು ಗಿರೀಶ್ ನಾಶಿ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿಯು ಸಹ ನನ್ನ ಗೆಲುವು ಅಂತ ಹೇಳ್ತಾ ಇದ್ದಾರೆ. ಆದರೆ ಕ್ಷೇತ್ರದಲ್ಲಿ ಮತದಾರ ಇಂದು ಮತದಾನವನ್ನು ಮಾಡ್ತಾ ಇದ್ದೇನೆ, ತೀರ್ಪು 9ನೇ ತಾರೀಕು ಬರುತ್ತೆ, ಅಲ್ಲಿವರೆಗೂ ನಾವು ಕಾದು ನೋಡಬೇಕಾಗಿತ್ತು. ಒಟ್ಟಾರೆಯಾಗಿ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿದೆ, ಮತದಾನ ಇನ್ನೇ ನಡೀತಾ ಇರ್ತಕ್ಕಂಥದ್ದು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗಾಗಿ. ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಹೊಸಕೋಟೆಯಿಂದ ನಮ್ಮ ಪ್ರತಿನಿಧಿ ಮುನಿರಾಜು, ಹಾಗೆಯೇ ಹೊಸಪೇಟೆಯಿಂದ ನಮ್ಮ ಪ್ರತಿನಿಧಿ ಶರಣು, ಹಂಪಿ KR ಪುರಂನಿಂದ ಕೂಡ ನಮ್ಮ ಪ್ರತಿನಿಧಿ ಇದ್ದಾರೆ. ಸೊ ಎಲ್ಲ ಕಡೆಯಿಂದನೂ ಕೂಡ ನಾವು ಡೀಟೇಲ್ಸ್ನ ಪಡ್ಕೊಳ್ಳೋಣ. ಮಂಜು ಇದ್ದಾರೆ KR ಪುರಂನಿಂದ, ಮಂಜು ಆರ್ಯ. ರೈಟ್ ಮುನಿರಾಜು, ಯಾವ ರೀತಿನಲ್ಲಿದೆ ಹೊಸಕೋಟೆ ಮುನಿರಾಜು? ಇಡೀ ಬೈ ಎಲೆಕ್ಷನ್ ಶುರುವಾದಾಗಿಂದ ಕೇಳ್ಬರ್ತಾ ಇದ್ದಂತಹ ಅತ್ಯಂತ ಜಿದ್ದಾಜಿದ್ದಿನ ಕಣ ಹೊಸಕೋಟೆ. ಸೊ ವೋಟಿಂಗ್ ಪರ್ಸೆಂಟೇಜ್ ಯಾವ ರೀತಿನಲ್ಲಿದೆ? ಅಲ್ಲಿ ಜನ ಬಂದು ವೋಟ್ ಮಾಡ್ತಾ ಇದ್ದಾರಾ? ಅಲ್ಲಿ ಟ್ರಯಾಂಗುಲರ್ ಫೈಟ್ ಇದೆ ಅನ್ನುವಂಥದ್ದು ಕೇಳ್ಬರ್ತಾ ಇತ್ತು. ಸಿಕ್ಕಾಪಟ್ಟೆ ಕುತೂಹಲ ಕೇಳಿಸಿರ್ತಕ್ಕಂಥದ್ದು, ಟಾಪ್ ಮೋಸ್ಟ್ ಕುತೂಹಲ ಕೇಳಿಸಿರ್ತಕ್ಕಂಥದ್ದು. ಹಾಗೆ ಸಿಚುವೇಶನ್ ಹೊಸಕೋಟೆನಲ್ಲಿ ಮುನಿರಾಜು. ಶ್ರೀಲಕ್ಷ್ಮಿ, ಏನು 15 ಕ್ಷೇತ್ರಗಳಿಂದ ಉಪಚುನಾವಣೆಯಲ್ಲಿ ಹೊಸಕೋಟೆ ಹೈ ವೋಲ್ಟೇಜ್ ಕ್ಷೇತ್ರ ಅಂತ ಹೇಳ್ಬೋದು. ಏನು ಬೆಳಗಿನಿಂದಲೂ ಸಹ ಏನು ಈ ಮತದಾನ ನಡೀತಾ ಇದೆ, ಈ ಒಂದು ಮತದಾನ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚು ಮತದಾನ ನಡೀತಾ ಇರುವಂತಹ ಒಂದು ಕ್ಷೇತ್ರ ಅಂತ ಸಹ ಹೇಳ್ಬೋದು. ಈಗಲೂ ಸಹ ಈಗ 3 ಗಂಟೆ ಸಮಯ ಆಗಿದೆ, ಈಗಲೂ ಸಹ ಜನ ಮತದಾನ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ಬಂದು ಒಂದು ಮತದಾನವನ್ನು ಮಾಡ್ತಾ ಇರುವಂಥದ್ದು. ಬೆಳಗ್ಗೆ 7 ಗಂಟೆಯಿಂದ ಯಾವ ರೀತಿ ಇತ್ತು, ಒಂದೇ ಸಮಯದಲ್ಲಿ ಹೊಸಕೋಟೆ ನಗರದಲ್ಲಿ ಭಾರಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಯಾವುದೇ ಮತಗಟ್ಟೆಗೆ ಹೋದರೂ ಸಹ ಜನ ಸರತಿ ಸಾಲಿನಲ್ಲಿ ನಿಂತು ಒಂದು ಮತದಾನವನ್ನು ಮಾಡ್ತಿರುವಂಥದ್ದು, ಮತ್ತೆ ಸಮಯವನ್ನು ಸಹ ನೋಡದೆ ಎಲ್ಲ ಸಮಯದಲ್ಲೂ ಬಂದು ಒಂದೇ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ ಮತ್ತೆ ಮತದಾನ ಮಾಡ್ತಿರುವಂಥದ್ದು. ಮತ್ತೆ ಈಗಾಗಲೇ ಅಭ್ಯರ್ಥಿಗಳು ಸಹ ಕ್ಷೇತ್ರದ ಹಲವಾರು ಕಡೆ ಓಡಾಡಿ ತಮ್ಮ ಪರವಾಗಿ ಮತವನ್ನು ಮತ ಚಲಾಯಿಸುವಂತ ಒಂದು ಮತ್ತೆ ಕೊನೆ ಕ್ಷಣದಲ್ಲೂ ಸಹ ಒಂದು ಮನವಿ ಮಾಡುವಂತ ಪ್ರಕ್ರಿಯೆಗಳು ಸಹ ನಡೀತಾ ಇದೆ. ಮತ್ತೆ ಕೆಲವು ಕಡೆಗಳಲ್ಲಿ ಒಂದು ಮತಗಟ್ಟೆಗಳನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಯಾವ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅನ್ನೋದನ್ನು ಸಹ ಒಂದು ಅವಲೋಕನ ಮಾಡ್ತಿದ್ದಾರೆ. ಅದೇ ರೀತಿ ಈಗ ಈ ಒಂದು ಹೊಸಕೋಟೆ ಕ್ಷೇತ್ರದಲ್ಲಿ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಈಗ ಎಲ್ಲರ ಕಣ್ಣು ಈ ಒಂದು ಹೊಸಕೋಟೆ ಮೇಲೆ ಬಿದ್ದಿರುವಂಥದ್ದು. ಏನು 3 ಪಕ್ಷದ ಅಭ್ಯರ್ಥಿಗಳ ನಡುವೆ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು, ಆದ್ದರಿಂದ ಹೊಸಕೋಟೆ ಮೇಲೆ ಈಗ ಎಲ್ಲರ ಕಣ್ಣು ನೆಟ್ಟಿದೆ. ಈಗಾಗಲೇ ಏನು 1 ಗಂಟೆ ಸುಮಾರಿಗೆ 32% ಅಷ್ಟು ವೋಟಿಂಗ್ ಆಗಿತ್ತು. ಈಗ 3 ಗಂಟೆ ಆಗಿರೋದ್ರಿಂದ ಇನ್ನು ಕೆಲವೇ ಕ್ಷಣಗಳಲ್ಲಿ ಎಷ್ಟು ಪರ್ಸೆಂಟ್ ಆಗಿದೆ ಅನ್ನೋ ಮಾಹಿತಿ ಸಹ ಈಗ ಹೊರಬರುತ್ತೆ. ಬಹುಶಃ ಇವತ್ತಿನ ಇನ್ನು ಕೇವಲ 3 ಗಂಟೆ ಇನ್ನು ಸಮಯ ಅಷ್ಟೇ ಬಾಕಿ ಇರೋದ್ರಿಂದ ಇನ್ನೂ ಸಾಕಷ್ಟು ಜನ ಮತದಾನ ಮಾಡಬೇಕಾಗಿದೆ. ಬಹುಶಃ ಇನ್ನು ಸಂಜೆ ವೇಳೆಗೆ ಇನ್ನಷ್ಟು ಜೋರಾಗಿ ಮತದಾನ ಪ್ರಕ್ರಿಯೆ ಚುರುಕು ಪಡ್ಕೊಳ್ಬಹುದು. ಶ್ರೀಲಕ್ಷ್ಮಿ, ಮುನಿರಾಜು, 3 ಜನ ಅಭ್ಯರ್ಥಿಗಳ ಒಂದು ಮೂಡ್ ಹೇಗಿತ್ತು ವೋಟ್ ಮಾಡೋದಕ್ಕೆ ಬಂದಿರತಕ್ಕಂತ ಸಂದರ್ಭದಲ್ಲಿ? ಯಾವ ರೀತಿ ಶರತ್ ಬೆಚ್ಚೇಗೌಡ ರಿಯಾಕ್ಟ್ ಮಾಡಿದ್ರು ನಾವು ನೋಡ್ತಾ ಇದ್ವಿ. MTB ನಾಗರಾಜ್ ಭಾರಿ ಟೆನ್ಸ್ಡ್ ಆಗಿದ್ರು, ಅಲ್ಲಿ ಅವಾಜ್ ಹಾಕಿದ್ರು. ಆಮೇಲೆ ಪದ್ಮಾವತಿ ಅವರು ಯಾವ ರೀತಿನಲ್ಲಿದ್ರು? ಒಟ್ಟು ಇವರ ಬೆಂಬಲಿಗರ ಕಾರ್ಯಕರ್ತರ ಒಟ್ಟು ಕ್ಷೇತ್ರದ ಮೂಡ್ ಯಾವ ರೀತಿನಲ್ಲಿದೆ? ಶ್ರೀಲಕ್ಷ್ಮಿ, ಇವತ್ತು ಬೆಳಿಗ್ಗೆ ಏನು ಮತದಾನ ಪ್ರಕ್ರಿಯೆ ಆರಂಭವಾದ ಬಳಿಕ ಏನು 3 ಪಕ್ಷದ ಅಭ್ಯರ್ಥಿಗಳೇನಿದ್ರೆ ಅವರು ಹೊಸಕೋಟೆ ಕ್ಷೇತ್ರದ ವಿವಿಧ ಭಾಗಗಳಿಗೆ ತೆರಳಿ ಒಂದು ಮತದಾನ ಪ್ರಕ್ರಿಯೆಯನ್ನು ವೀಕ್ಷಣೆ ಮಾಡಿದರು. ಅದರಲ್ಲಿ ಪ್ರಮುಖವಾಗಿ ಮೊದಲಿಗೆ ಹೊಸಕೋಟೆ ಕ್ಷೇತ್ರ ಪಕ್ಷೇತರ ಅಭ್ಯರ್ಥಿಯಾದಂಥ ಶರತ್ ಬಚ್ಚೇಗೌಡರು ಈ ಒಂದು ಸರ್ಕಾರಿ ಪ್ರೌಢಶಾಲೆಯ ಒಂದು ಮತ ಚಲಾವಣೆ ಮಾಡೋದಕ್ಕೆ ಬಂದಿದ್ರು. ಈ ವೇಳೆ ಅವರು ಒಂದು ಸ್ವಲ್ಪ ಮಟ್ಟಿಗೆ ಜೋಶ್ನಲ್ಲೇ ಇದ್ರು ಅಂತ ಹೇಳ್ಬೋದು. ಯಾಕಂದರೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡಿದ್ದೀನಿ, ಮತ್ತು ಈ ಒಂದು ಕ್ಷೇತ್ರದ ಮತದಾರ ನಾನೇ ಆಗಿರೋದ್ರಿಂದ ನನಗೆ ಹೆಚ್ಚಿನ ಒಂದು ಒಲವಿದೆ, ಮತ್ತು ಜನ ಸಹ ನನ್ನ ಪರವಾಗಿ
ಒಂದು ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಆಶಾಭಾವನೆಯಲ್ಲಿದ್ರೆ, ಮತ್ತೆ ಅದೇ ರೀತಿ ಎಂ ಟಿ ಬಿ ನಾಗರಾಜ್ ಸಹ ಇವತ್ತು ಬೆಳಗ್ಗೆ 6 ಗಂಟೆಗೆ ಒಂದು ಹೊಸಕೋಟೆ ಕ್ಷೇತ್ರದಲ್ಲಿ ಅಪ್ಪ ಮಗ ಇಬ್ಬರು ಸಹ ಕೆಲವು ಕಡೆ ಒಂದು ಹಳ್ಳಿಗಳಲ್ಲಿ ಓಡಾಟವನ್ನು ಆರಂಭಿಸಿದ್ರು. ಈ ವೇಳೆ ಏನು ಕೆಲವು ಮತಗಟ್ಟೆಗಳಲ್ಲಿ ಸಣ್ಣ ಪುಟ್ಟ ಏಜೆಂಟ್ಗಳಿಂದ ಆಗಿರುವಂಥ ಗೊಂದಲಕ್ಕೆ ಎಂ ಟಿ ಬಿ ನಾಗರಾಜ್ ಅವರು ಸಹ ಒಂದು ಏಜೆಂಟ್ಗಳ ಮೇಲೆ ಗರಂ ಆಗಿದ್ರು. ಅದು ಬೆಂಡ್ಗಾನಹಳ್ಳಿ ಒಂದು ಗ್ರಾಮದಲ್ಲಿ ಏನು ಕೆಲವು ಏಜೆಂಟ್ಗಳು ಮತ್ತೆ ಪೋಲಿಂಗ್ ಸ್ಟೇಷನ್ ಪಕ್ಕದಲ್ಲೇ ಕೂತ್ಕೊಂಡಿದ್ದಾರೆ ಅನ್ನೋದು ಆರೋಪ ಮಾಡಿ ಒಂದು ಚುನಾವಣಾಧಿಕಾರಿಗಳಿಗೆ ಈ ಬಗ್ಗೆ ಒಂದು ದೂರು ಸಹ ಕೊಡ್ತೀನಿ ಅನ್ನೋದು ಆರೋಪ ಮಾಡಿದರು. ಇನ್ನು ಅದೇ ರೀತಿ ಏನು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ಪದ್ಮಾವತಿ ಸುರೇಶ್ ಅವರು ಸಹ ಒಂದು ಸ್ವಲ್ಪ ಉತ್ಸಾಹದಿಂದಲೇ ಓಡಾಡ್ತಿದ್ರು, ಯಾಕಂದರೆ ಜನರ ಒಲವು ನನ್ನ ಪರವಾಗಿದೆ, ಸುಮಾರು 15 ದಿನ ಈ ಒಂದು ಕ್ಷೇತ್ರದಲ್ಲಿ ಕ್ಯಾಂಪೇನ್ ಮಾಡಿದ್ನೆ, ಮತ್ತೆ ದೊಡ್ಡ ದೊಡ್ಡ ಕಾಂಗ್ರೆಸ್ ನಾಯಕರು ಸಹ ನನ್ನ ಪರವಾಗಿ ಕ್ಯಾಂಪೇನ್ ಮಾಡಿದಾಗ ಒಂದು ಹೆಚ್ಚಿನ ಒಂದು ಒಲವು ಜನರ ಪರ ಜನರ ಇಂಟ್ರೆಸ್ಟ್ ನನ್ನ ಮೇಲೆ ಇದೆ ಅನ್ನೋ ಒಂದು ಮಾತನ್ನು ಅವರು ಸಹ ವ್ಯಕ್ತಪಡಿಸಿರುವಂಥದ್ದು. ಒಟ್ಟಿನಲ್ಲಿ 3 ಅಭ್ಯರ್ಥಿಗಳಿಗೆ ಒಂದು ಗೆಲುವು ತಮ್ಮ ಪರವಾಗಿ ಬರುತ್ತೆ, ಮತ್ತು ಜನರ ಒಲವು ಸಹ ನಮ್ಮ ಪರವಾಗಿದೆ ಅಂತೇಳಿ ಒಂದು ಆಶಾ ಭಾವನೆಯಲ್ಲೇ ಇನ್ನೂ ಇದ್ದಾರೆ. ಶ್ರೀಲಕ್ಷ್ಮಿ ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ಹಾಗೆಯೇ ನಾವು ಕೆ ಆರ್ ಪುರಂ ಕಡೆ ಹೋಗೋಣ. ಕೆ ಆರ್ ಪುರಂ ಅಲ್ಲಿ ಏನು ಸಿಚುವೇಶನ್ ಇದೆ ತಿಳ್ಕೊಂಡು ನಮ್ಮ ಪ್ರತಿನಿಧಿ ಮಂಜು ಆರ್ಯ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜು, ಕೆ ಆರ್ ಪುರಂ ಅಲ್ಲಿ ಹೇಗಿದೆ ಚುನಾವಣಾ ಮಾಹೋಲ್, ಯಾವ ರೀತಿಯಲ್ಲಿದೆ, ಅಭ್ಯರ್ಥಿಗಳು ಯಾವ ರೀತಿಯಲ್ಲಿ ವೋಟ್ ಮಾಡಿದ್ರು, ಅವರ ಮೂಡ್ ಆಗಿತ್ತು, ಓವರ್ಆಲ್ ಸಿಚುವೇಶನ್ ಹೇಗಿದೆ ಮಂಜು? ಖಂಡಿತ ಶ್ರೀಲಕ್ಷ್ಮಿ, ಇವತ್ತು ಮುಂಜಾನೆಯಿಂದಲೂ ಕೂಡ ಕೆ ಆರ್ ಪುರಂ ಕ್ಷೇತ್ರದಲ್ಲಿ ಎಲ್ಲೋ ಒಂದು ರೀತಿ ನೀರಸ ಒಂದು ಮತಯಾಚನೆ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ಅಷ್ಟೇ 14% ಮಾತ್ರ ಮತನ ಯಾಚನೆ ಮಾಡಿದ್ರು. ಆದ್ರೆ ಈಗ ಕಳೆದ 1 ಗಂಟೆಯಿಂದ ಈಗ 29.5% ಮತಯಾಚನೆಯನ್ನು ಆಗಿದೆ. ಆದ್ರೆ ಎಲ್ಲೋ ಒಂದು ರೀತಿ ಅಭ್ಯರ್ಥಿಗಳು ಈ ಒಂದು ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಕೂಡ ನಡೆಸಿದ್ರು. ಕೇವಲ ಅಭ್ಯರ್ಥಿಗಳು ಅಷ್ಟೇ ಅಲ್ಲದೇನು ದೊಡ್ಡ 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 ರಾಜಕಾರಣಿಗಳು ಕೂಡ ಅಷ್ಟೇ, ಹಿರಿಯ ರಾಜಕಾರಣಿಗಳು ಕೂಡ ಅಷ್ಟೇ ಒಂದು ಕೆ ಆರ್ ಪುರಂ ಕ್ಷೇತ್ರಕ್ಕೆ ಬಂದಿದ್ರು. ಅದರಲ್ಲೂ ಪ್ರಮುಖವಾಗಿ ಒಂದು ಅನರ್ಹ ಶಾಸಕರಾಗಿದ್ದಂತಹ ಭೈರತಿ ಬಸವರಾಜ್ ಅವರನ್ನ ಸೋಲಿಸಲೇಬೇಕು ಅಂತ ಕೂಡ ಅಷ್ಟೇ ಕಾಂಗ್ರೆಸ್ ಮತ್ತೊಂದು ಕಡೆ JDS ಪಣತೊಟ್ಟು ಈ ಒಂದು ಮತಯಾಚನೆಯನ್ನು ಕೂಡ ಮಾಡಿದ್ರು. ಎಲ್ಲೋ ಒಂದು ರೀತಿ ಇಷ್ಟೆಲ್ಲ ಆಗ್ತಿದ್ರು ಕೂಡ ಇವತ್ತು ಎಲ್ಲೋ ಕೆ ಆರ್ ಪುರಂನಲ್ಲಿ ಸಾಕಷ್ಟು ನೀರಸ ಮತಯಾಚನೆ ಆಗಿದೆ ಅಂತ ಹೇಳ್ಬೋದು. ಜೊತೆಗೆ ಈ ಒಂದು ಕಂಪ್ಲೀಟ್ ಆಗಿ ಒಂದು ಕೆ ಆರ್ ಪುರಂ ಕ್ಷೇತ್ರದಲ್ಲಿ ಫೈಟ್ ಇರುವಂತಹದ್ದು ಕಾಂಗ್ರೆಸ್ ಮತ್ತು BJP ನಡುವೆ ಮಾತ್ರ. ಯಾಕಂದ್ರೆ JDS ನ ಅಭ್ಯರ್ಥಿಗೆ ಅಷ್ಟೊಂದು ಮತಗಳು ಬೀಳ್ತಿರುವಂತಹ ಒಂದು ಲಕ್ಷಣಗಳೇನು ಕಾಣಬರ್ತಿಲ್ಲ. ಪ್ರತಿಯೊಬ್ಬ ಮತದಾರರು ಕೂಡ ಅಷ್ಟೇ, ಎಲ್ಲೋ ಒಂದು ರೀತಿ BJP ಮತ್ತು ಕಾಂಗ್ರೆಸ್ ನ ನಡುವೆ ಮಾತ್ರ ಈ ಒಂದು ಮತ ಚಲಾಯಿಸೋಕೆ ಕೂಡ ಸಾಕಷ್ಟು ಬರ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಈಗಾಗಲೇ ಕೇಳಿಬರ್ತಿತ್ತು. ಜೊತೆಗೆ ಈಗ 29% ಮತಯಾಚನೆಯಾಗಿದೆ. ಆದ್ರೆ ಇನ್ನೂ ಕೂಡ ಕೇವಲ 3 ಗಂಟೆ ಮಾತ್ರ ಬಾಕಿ ಉಳಿದಂತ 3-4 ಗಂಟೆ ಮಾತ್ರ ಬಾಕಿ ಉಳಿದಿದೆ. ಬಹುತೇಕ 50% ಮತಗಳು ಕೂಡ ಮತಗಳಾದ್ರೂ ಕೂಡ ಕೆ ಆರ್ ಪುರಂ ಕ್ಷೇತ್ರದಲ್ಲಿ ಇವತ್ತು ಆಗುತ್ತಾ ಅನ್ನುವಂತ ಒಂದು ಆಗುತ್ತಾ ಅನ್ನೋದನ್ನು ಕೂಡ ನಾವು ನೋಡಬೇಕಾಗಿರುತ್ತೆ ಶ್ರೀಲಕ್ಷ್ಮಿ. ರೈಟ್, ಸ್ಟೇ ವಿತ್ ಅಸ್ ಮಂಜು. ಹಾಗೇನೆ ಹೊಸಪೇಟೆಗೆ ಹೋಗೋಣ, ಹೊಸಪೇಟೆಯಲ್ಲಿ ಏನ್ ಸಿಚುವೇಶನ್ ಕೇಳೋಣ. ಶರಣು ಹಂಪಿ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ನಾವು ಹೊಸಪೇಟೆ ಅಖಾಡ ಮಾಡಿದಾಗ ಏನ್ ಜೋಶ್ ರೀ, ಅದು ಸಿಕ್ಕಾಪಟ್ಟೆ ಜೋಶು, ಜನಗಳು ಬಂದು ಜೈ ಆನಂದ್ ಸಿಂಗ್, ಜೈ ಘೋರ್ಪಡೆ ಅಂತ ಎಲ್ರಿಗೂ ಜೈಕಾರ ಹಾಕಿದ್ದು ಇವತ್ತಾಗಿದೆ ಮಾಹೋಲ್ ಶರಣು? ಶ್ರೀಲಕ್ಷ್ಮಿ, ಅಲ್ಲಿ ನೋಡಿದ್ರೆ ಬಹಳ ಜೈಘೋಷವನ್ನ ಮಾಡಿದ್ರು, ಆದ್ರೆ ಮತದಾನ ಮಾಡ್ಲಿಕ್ಕೆ ಮಾತ್ರ ಮತದಾರರು ಆ ರೀತಿಯಾದಂತ ಜೋಶ್ ಕಂಡು ಬರ್ತಾ ಇಲ್ಲ. ಯಾಕಂದ್ರೆ 1 ಗಂಟೆಗೆ 35% ಮಾತ್ರ ಮತದಾನ ಆಗಿತ್ತು, 3 ಗಂಟೆಗೆ ಅಂದ್ರೆ ಬರೀ 10% ಮಾತ್ರ ಇನ್ಕ್ರೀಸ್ ಆಗಿದೆ, ಅಂದ್ರೆ ಬರೀ 45% ಮಾತ್ರ ಆಗಿರೋದು. 75-80% ಕೂಡ 3 ಪಕ್ಷಗಳ ಅಭ್ಯರ್ಥಿಗಳೇನಿದ್ದಾರೆ ಅವರು ನಿರೀಕ್ಷೆ ಮಾಡ್ತಿದ್ದಾರೆ. ಮತದಾನ ಮಾಡಿದಷ್ಟು ಕೂಡ ಎಲ್ಲ ಪಕ್ಷಗಳಿಗೆ ಅನುಕೂಲ ಅನ್ನೋದು ತಮ್ಮದೇ ಆದ ಲೆಕ್ಕಾಚಾರಗಳನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದನೂ ಕೂಡ BJP ಅಭ್ಯರ್ಥಿ ಆನಂದ್ ಸಿಂಗ್ ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನವನ್ನು ಮಾಡಿದರು. ಇತ್ತೀಚೆಗೆ ತನ್ನ ಮಗನ ಮದುವೆ ಆಯಿತು, ಮಗನನ್ನು ಕೂಡ ಕರ್ಕೊಂಡು ಬಂದರು, ಸೊಸೆಯನ್ನು ಕೂಡ ಕರ್ಕೊಂಡು ಬಂದು ಅವರ ಬೆಂಬಲವನ್ನು ಕೂಡ ಪಡೆದರು. ಇಡೀ ಕ್ಷೇತ್ರದಾದ್ಯಂತ ಏನು ತಮ್ಮ ಮತದಾನ ಮಾಡಿದ ನಂತರ ಬೈಕ್ನಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ. ಹೊಸಪೇಟೆಯ ಮುದ್ಲಾಪುರ ಏನಿದೆ ಅಲ್ಲಿ ಗಲಾಟೆ ನಡೀತು, ಅಲ್ಲಿ ಬಹಿಷ್ಕಾರನ್ನು ಕೂಡ ಹಾಕಿದ್ರು. 1,360 ಮತದಾರರುವಂತಹ ಕ್ಷೇತ್ರ, ಅದರಲ್ಲಿ ಬರೀ 40 ಮತದಾರರು ಮಾತ್ರ ಮತದಾನ ಮಾಡಿದ್ರು. ಯಾಕಂದ್ರೆ ಉಳಿದವರು ಯಾರು ಕೂಡ ಈ ಕ್ಷೇತ್ರದಲ್ಲಿರುವಂತಹ ಸಮಸ್ಯೆಗಳಿದ್ದಾರೆ, ತಮ್ಮ ಗ್ರಾಮದಲ್ಲಿರುವಂತಹ ಸಮಸ್ಯೆಗಳನ್ನ ಯಾರೂ ಕೂಡ ಬಗೆಹರಿಸಿಲ್ಲ ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. BJP ಅಭ್ಯರ್ಥಿ ಕಾಂಗ್ರೆಸ್ನವರು ಎಲ್ಲರೂ ಕೂಡ ಬಂದಾಗ ಒಂದಷ್ಟು ಗಲಾಟೆಯನ್ನು ಕೂಡ ಆಯಿತು. ಇದರ ನಡುವೆ BJP ಬಂಡಾಯ ಅಭ್ಯರ್ಥಿ ಕವಿರಾಜ್ ಅರಸ್ ಅವರು ಮತದಾನ ಮಾಡೋ ಸಂದರ್ಭದಲ್ಲಿ ಮತದಾರರಿಗೆ CN ಹಂಚಿದ್ರು. ಇದು ಚುನಾವಣಾ ನೀತಿ ಸಮಿತಿಯ ಸ್ಪಷ್ಟ ಉಲ್ಲಂಘನೆ ಆಗ್ತದೆ, ಇದರ ವಿರುದ್ಧನೂ ಕೂಡ ಈಗಾಗಲೇ ದೂರು ಕೂಡ ದಾಖಲಾಗಿದೆ. ಆದರೆ ಬೆಳಗ್ಗೆಯಿಂದನೂ ಕೂಡ ಒಂದು ಪ್ರಮುಖವಾಗಿ ನೋಡ್ತಾ ಇರೋದಂದ್ರೆ ನಗರ ಪ್ರದೇಶದಲ್ಲಿ ಮತದಾರರು ಬೆಳಗ್ಗೆಯಿಂದ ಬಂದು ಮತದಾನ ಮಾಡುವ ಸಂಖ್ಯೆ ಏನಿದೆ ಅದು ಕಡಿಮೆ ಇದೆ, ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಹೆಚ್ಚಾಗ್ತಾ ಇದೆ. ನಾವೀಗ ಕಮಲಾಪುರ ಪಟ್ಟಣದಲ್ಲಿ, ಹೊಸಪೇಟೆಯ ಕಮಲಾಪುರ ಪಟ್ಟಣದಲ್ಲಿದ್ದೀವಿ. ಮತದಾರರು ಯಾವ ರೀತಿಯಾಗಿ ಕ್ಯೂವಲ್ಲಿ ನಿಂತು ಮತದಾನ ಮಾಡ್ತಾ ಇದ್ದಾರೆ ಅನ್ನೋದು, ಆದರೆ ಇಂಥ ಸನ್ನಿವೇಶಗಳು ಏನು ಸಿಟಿಯ ಪ್ರದೇಶಗಳಲ್ಲಿ ಅಂದರೆ ಹೊಸಪೇಟೆ ನಗರದ ಪ್ರದೇಶದಲ್ಲಿ ಕಂಡು ಬರ್ತಾ ಇಲ್ಲ.
ನಗರದ ಪ್ರದೇಶಗಳು ಯಾವಾಗಲೂ ಕೂಡ ಅವರ ಮತದಾನವನ್ನು ಮಾಡೋದಿಲ್ಲ, ಹಕ್ಕು ಚಲಾವಣೆಯನ್ನು ಹೆಚ್ಚು ಮಾಡೋದಿಲ್ಲ ಅನ್ನೋದು ಆರೋಪ ಏನಿತ್ತು, ಆ ಆರೋಪ ವಿಜಯನಗರ ಕ್ಷೇತ್ರದಲ್ಲೂ ಕೂಡ ಮುಂದುವರಿತಾ ಇದೆ. 45% ಇರುವಂತಹ ಏನ್ ಮತದಾನ ಏನಿದೆ ಇದು ಇನ್ನೂ 3 ಗಂಟೆ ಒಳಗಡೆ ಎಷ್ಟರ ಮಟ್ಟಿಗೆ ಹೋಗ್ತದೆ, ನಿರೀಕ್ಷೆ ಇರೋದು 65-75% ಆಗ್ತದೆ ಅಂತೇಳಿ. ಆ ರೀತಿ ಏನಾದರೂ ಒಂದು ವೇಳೆ ಆದರೆ ಅದು ಯಾವ ಪಕ್ಷಕ್ಕೆ ಅನುಕೂಲ ಆಗ್ತದೆ ಅನ್ನೋದ್ರ ಬಗ್ಗೆನೂ ಕೂಡ ಲೆಕ್ಕಾಚಾರಗಳಾಗ್ತಾ ಇದಾವೆ. ಎಲ್ಲಾ ಪಕ್ಷದ ಅಭ್ಯರ್ಥಿಗಳು ಮುಖಂಡರು ಎಲ್ಲರೂ ಕೂಡ ಮನೆ ಮನೆಗೆ ತೆರಳಿ ಅಂದ್ರೆ ಹೊರಗಡೆ ಹೋಗಿ ಮತದಾನ ಮಾಡಿ ಅಂತೇಳಿ ಎಲ್ಲರೂ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಶರಣು ಹಂಪಿ, ಹಾಗೇನೆ ಮಂಜುನಾಥ್ ಹಾಗೂ ಮುನಿರಾಜು ಇಬ್ಬರಿಗೂ ಕೂಡ ಧನ್ಯವಾದಗಳು ಡೀಟೇಲ್ಸ್ಗಾಗಿ. ಒಟ್ಟಾರೆ ಇನ್ನಷ್ಟು ಡೀಟೇಲ್ಸ್ ನ ತರ್ತೀವಿ. ಯಾವೆಲ್ಲ ಕಾರಣಕ್ಕೆ ಈ ಚುನಾವಣೆ ಬಹಳ ಮುಖ್ಯ, ಬೆಳಗಿನಿಂದನೂ ಆಗಿರ್ತಕ್ಕಂತಹ ಅತ್ಯಂತ ಆಸಕ್ತಿದಾಯಕ ಘಟನೆಗಳೇನು, ಅದೆಲ್ಲ ಅಪ್ಡೇಟ್ ಕೊಡ್ತೀವಿ ಚಿಕ್ಕ ಬ್ರೇಕ್ ನ ನಂತರ.